ಲೋಕ ಪದವನ್ನ ಕರ್ತವ್ಯ ಪ್ರಜ್ಞೆ ಬೇಕು. ತಾಯಿಗೆ ಮಗನಾಗಿ
ಪ್ರಜೆಗಳಿಗೆ ನವಶವರ್ತೂಲನಾಗಿ ಆಕೆ ಬಾಳತನದಲ್ಲಿ ದೃಢತ್ವವನ್ನು ಕಾಪಿಟ್ಟುಕೊಳ್ಳುವವನಾಗಬೇಕು. ನಾಯಕರು ಎಲ್ಲರೂ ಆಗಿದ್ದಾರೆ ಸೀತಾ, ಆದ್ರೆ ಹೇಗೆ ನಾಯಕರಾದರು ಎನ್ನುವುದು ಮುಖ್ಯ. ನಾಯಕನಾದವನು ಸಮಸ್ಯೆಗಳ ಪೆಟ್ಟು ತಿನ್ನುತ್ತಲೇ ಇರಬೇಕು, ವಿರೋಧಗಳ ಸುರಿಮಳೆ ಬರುತ್ತಲೇ ಇರಬೇಕು. ಯಾವುದಕ್ಕೂ ಉತ್ತರ ಕೊಡದೆ ತನ್ನ ಕರ್ಮದಲ್ಲೇ ಉತ್ತರವನ್ನು ಕೊಡುವಾಗ ಪ್ರತಿಯೊಂದು ಕಂಡುಕೊಳ್ಳುತ್ತಾರೆ ಇವ ಮಹಾನಾಯಕ ಅಂತ. ಒಬ್ಬ ಕೇವಲ ಇಲ್ಲಿಯ ಸಂಸ್ಕಾರವನ್ನು ಹೀಯಾಳಿಸಿಯೋ, ಸಂಸ್ಕೃತಿಯನ್ನು ಬೇರ್ಪಡಿಸಿಯೋ, ನಿಜವಾಗಿ ಪ್ರತಿಯೊಬ್ಬನ ಅಂತರಂಗದಲ್ಲಿ ಕೂರಬೇಕಾದ ಕಟು ಸತ್ಯವನ್ನು ಮುಚ್ಚಿಟ್ಟು ಬೇರೆಯೇ ಸತ್ಯವನ್ನು ಪಠ್ಯವಾಗಿಸಿದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಬದಲಾಗಿ ಕಟು ಸತ್ಯವೇ ಪಠ್ಯವಾಗಿ ಬದುಕಿನ ಪರಿಷ್ಕರಣೆಯ ಬುನಾದಿಯಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿರೋಧಗಳನ್ನು ಉತ್ತರಿಸುತ್ತಾ ಈ ಮಟ್ಟಕ್ಕೇರಿದವನಿದ್ದೇನೆ. ಎಷ್ಟು ಮಂದಿ ಇದ್ದಾರೆ ರಾಮ ವಿರೋಧಿಗಳು. ಆದ್ದರಿಂದ ಅಂತಹ ರಾಮ ವಿರೋಧವನ್ನು ಕಟ್ಟಿಕೊಳ್ಳುವವರಿಗೆ ನಾಳೆ ಇದು ಪಾಠ ಅಂತಾಗಬೇಕು. ಆ ನಿಟ್ಟಿನಿಂದ ರಾಮರಾಜ್ಯವನ್ನು ಕಟ್ಟಿದ್ದೇನೆ, ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ. ಆ ಬಾಗುತ್ತಾ ಇದ್ದ ಅಹಲ್ಯೇ ನನ್ನ ಪದ ಸೋಂಕಿನಿಂದ ಶಿಲೆಯಾಗಿದ್ದವಳು ಬಾಳೆಯಾದಳು. ಅಹಲ್ಯೋಧಾರ ಅಲ್ವೇ, ಮಾತ್ರವಲ್ಲ ಶಿವಧನುಸನ್ನು ಎತ್ತಿದಾಗ ತನ್ನ ಬಾಗಿದ್ದೆ ನನಗೆ. ಭಾರ್ಗವ ರಾಮರು ಬಾಗಿದ್ರು, ಎಂತೆಂತ ಯೋಧರು ಬಾಗಿದ್ರು. ರಾಮನಿಗೆ ಮತಭೇದವಿಲ್ಲ, ಕುಲಭೇದವಿಲ್ಲ, ಕಪಿಗಳನ್ನು ಒಪ್ಪಿದ್ದೇನೆ, ವಿಭೀಷಣ ದಾನವ ಕುಲಜನಾದರೂ ಒಪ್ಪಿದ್ದೇನೆ, ಋಷಿಗಳನ್ನು ಒಪ್ಪಿದ್ದೇನೆ. ನನ್ನ ಹೆಸರನ್ನು ಇಟ್ಟುಕೊಂಡು ಮುಂದೆ ಈ ಪ್ರಪಂಚದಲ್ಲಿ ಮತಭೇದ ಮಾಡುವರು ಹುಟ್ಟಬಹುದೇ ವಿನಃ ರಾಮನ ಬದುಕಿನಲ್ಲಿ ಪ್ರತಿಯೊಬ್ಬ ಮದಿಯರು ಅವನ ಅಡಿಯಲ್ಲಿ ಬದುಕಬೇಕು ಎನ್ನುವುದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬನ ಅಂತರಂಗವೇ ರಾಮ ಮಂದಿರವಾಗಬೇಕು, ಪ್ರತಿಯೊಬ್ಬನ ಬದುಕು ಜ್ಞಾನ ಮಂದಿರವಾಗಬೇಕು, ಬಗೆದಷ್ಟು ಸಾಕ್ಷಿಗಳು ಸಿಗಬೇಕು. ಆಗ ಮಾತ್ರ ನಮ್ಮ ಸತ್ಯ ಎನ್ನುವುದು ಅಭಿವ್ಯಕ್ತವಾಗುವುದಕ್ಕೆ ಸಾಧ್ಯ. ಅಂತಹ ಸಾಕಾರದ ಸತ್ವವಾಗಿ ಲೋಕಕ್ಕೆ ತತ್ವವಾಗಿ ಅಂತೂ ನಾವು ಬದುಕುತ್ತಾಗಿದ್ದೇವೆ. ಆದರೂ ರಾಮನ ಮಾತು ಬರೇ ಮಾತಲ್ಲ ಕಾಂತೆ, ನಿಮ್ಮ ಅಂತರಂಗದ ಸತ್ವ ಇದು, ಮನದ ಮಾತು ಇದು. ಪ್ರತಿಯೊಂದು ಹೃದಯಗಳಿಗೆ ತಟ್ಟಿದ್ರೆ ಅಖಂಡ ಭರತ ಖಂಡ ರಾಮರಾಜ್ಯವಾದ ಸತ್ಯ ಸತ್ತ ದ್ವಿಪಾಂತಿಕವಾದ ಸಕಲ ಆರ್ಯ ಚಕ್ರವರ್ತಿಗಳು ಯಾರು ಅಂತ ಕೇಳಿದ್ರೆ ನನ್ನ ಪ್ರಭು. ಸರಿ, ಮಹತ್ತರವಾದಂತಹ ಉದ್ದೇಶ, ಹೆಚ್ಚುಗಾರಿಕೆಯ ಕೆಲಸ ಇವೆಲ್ಲವೂ ಇದ್ದುಕೊಂಡು ಎಲ್ಲರನ್ನು ತನ್ನವರೆನ್ನುವ ಭಾವದಿಂದ ಕಂಡು ಎಲ್ಲರನ್ನು ಮುಟ್ಟುತ್ತವೆ, ಎಲ್ಲರ ಮನೋಭಾವವನ್ನು ಸಾಕಾರಗೊಳಿಸುತ್ತಾ ಮುಂದೆ ಬಂದ ಬಗೆಯನ್ನು ಕಾಣುವಾಗ ನನಗನ್ನಿಸ್ತದೆ ನಮ್ಮ ಬದುಕು ನಿಜಾರ್ಥದಲ್ಲಿಯೂ ಒಂದು ಸುಂದರವಾದ ಚಿತ್ರಣವನ್ನು ಹೊಂದಿರುವ ವಿಚಿತ್ರ ಅಲ್ವೇ. ಸರಿ ಪ್ರಭು, ರಾವಣ ಅಂತಕ ಈ ಮೂಲಕವಾಗಿ ಮತ್ತೆ ಪಟ್ಟಾಭಿಷೇಕವನ್ನು ಮುಂದುವರ ಮೂಲಕವಾಗಿ ಈ ಅಯೋಧ್ಯೆಯ ಬಿಲ್ಲವರು ಅಲಂಕರಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಯಿತು. ನಿಜ, ಎಲ್ಲರೂ ಆಡಿಕೊಳ್ಳುತ್ತಾ ಇದ್ದಾರೆ. ಬಂದು ಸೇರಿ 9,000 ವರ್ಷಗಳೇ ಉರುಳಿ ಹೋಯಿತು. ನಿಜ, ಸುದೀರ್ಘವಾದ ದಾಂಪತ್ಯ ಜೀವನದಲ್ಲಿ ಕಹಿ ದುಃಖ ಬೇಸರ ಅಥವಾ ಇನ್ನುಳಿದ ಭಾವಗಳು ಎಲ್ಲವನ್ನು ಸಮಾನವಾಗಿ ನಾವು ಇವರ ಜೊತೆ ಇದ್ದುಕೊಂಡು ಸ್ವೀಕರಿಸಿದ್ದೇವೆ, ಎದುರಿಸಿದ್ದೇವೆ. ಹಾಲ್ಕೊಡ ಹಸುವಿಲ್ಲ, ಪಜ್ಜೆಯರೆಂಬ ಬಗೆಯರಿಲ್ಲ ಅಲ್ವೇ. ಎಲ್ಲೆಲ್ಲಿ ನೋಡಿದರಲ್ಲಿ ಹಚ್ಚ ಹಸುರಾಗಿ ನಿಂತ ಪ್ರತಿಯೊಂದು ಪ್ರಕೃತಿಯ ತಾಣ ಇದುವೇ ರಾಮರಾಜ್ಯ. ಇನ್ನು ಸ್ವರ್ಗ ಬೇಕೇ? ಇಲ್ಲ ಇಲ್ಲ, ಸ್ವರ್ಗವನ್ನು ಕಂಡವರು ನಮ್ಮ ಮಂದಿಗಳಲ್ಲ. ನಿಜ, ಆದರೂ ಆಡಿದನ್ನು ಕೇಳಿ ಸ್ವರ್ಗ ತುಲ್ಯವಾದ ಜೀವನವನ್ನು ಅಯೋಧ್ಯೆಯಲ್ಲಿ ನಾವು ಸಾಗಿಸ್ತಾ ಇದ್ದೇವೆ. ಈ ವನವಾಸದಲ್ಲಿ ಋಷಿಗಳನ್ನು ಸಂದರ್ಶಿಸಿದ್ದೇವೆ, ನಿಜ ಸೇವೆಯನ್ನು ಮಾಡಿದ್ದೇವೆ, ವರ್ಣ ಕುಟೀರದ ಸುಖವನ್ನು ಹೊಂದಿದ್ದೇವೆ, ಜೊತೆಗೆ ಕಷ್ಟವನ್ನು ಉತ್ತರಿಸಿ ಮತ್ತೆ ಅಯೋಧ್ಯವನ್ನು ಬಂದು ಸೇರಿದ್ದೇವೆ. ಸತ್ಯ, ಈಗ ಯಾಕೋ ಮತ್ತೆ ಆಶ್ರಮವನ್ನು ಕಾಣಬೇಕು ಅಂತ ಕಣ್ಣು ಕೂಡ ಹಂಬಲಿಸ್ತಾ ಇದೆ. ಮುಗರ್ ಪಿಡಿಯಾದ ನಿನಗೆ ಮಾತ್ರವಲ್ಲ, ಋಷಿ ಮನೀಷಿಗಳ ಋಷಿ ವಧುಗಳ ಪಾದ ಸೇವೆಯನ್ನು ಈ ಕರಗಳಿಂದ ಮುಟ್ಟಿ ಮಾಡಬೇಕು ಅಂತ ಹಂಬಲಿಸ್ತಾ ಇದೆ ನನ್ನ ಮನಸ್ಸು. ಅಲ್ಲಿ ಸಮಗ್ರವಾದ ವಾತಾವರಣವನ್ನು ಆವರಿಸಿಕೊಳ್ಳಬಹುದಾದ ಮಂತ್ರೋದ್ಘೋಷಗಳು ಅಲ್ಲಿಯೇ ಇದ್ದುಕೊಂಡು ಕೇಳಿ ಕಿವಿ ತುಂಬಿಸಿಕೊಳ್ಳಬೇಕು ಅಂತ ಬಯಸ್ತದೆ.
ಕೆಲವು ಕಾಲ ಯೋಗಿ ಸಾಮ್ರಾಜ್ಯದಲ್ಲೇ ಇದ್ದವರು ನಾವು ಅಲ್ವೇ. ಅಂದ್ರೆ ತಪಸ್ವಿಗಳ ಸಾಮ್ರಾಜ್ಯದಲ್ಲಿ ಹೋಮಕುಂಡದಿಂದ ಮೇಲೆದ್ದು ಬರಬಹುದಾದ ಧೂಮವನ್ನು ಈ ನಾಸಿಕಾಗ್ರದಿಂದ ಬಳಸಿಕೊಳ್ಳಬೇಕು, ಮೂಸಬೇಕು, ಆಗ್ರಹಿಸಬೇಕು ಅಂತ ಅನಿಸ್ತದೆ. ಯೋಗಿಗಳನ್ನು ನೀನು ಅಪೇಕ್ಷಿಸಿದ್ರೆ ಅಪರಾಧ ಅಲ್ಲ. ಆದ್ದರಿಂದಲೇ ಈ ಬಯಕೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಡುತ್ತೇನೆ. ಮಂತ್ರವನ್ನು ಕೇಳುವ ಆಶೆ ಕಿವಿಗಳಿಗೆ, ಆ ಋಷ್ಯಾಶ್ರಮದ ಪರಿಸರವನ್ನು ಕಾಣುವ ವಾಂಚೆ ಕಂಗಳಿಗೆ, ಋಷಿಗಳ ಜೊತೆಯಲ್ಲಿ ಮಾತಾಡಬೇಕು ಎನ್ನುವ ವಾಂಚೆ ನಾಲಗೆ ಅಲ್ವೇ. ಹಾಗಿದ್ರೆ ಇಂದು ಪಂಚೇಂದ್ರಿಯಗಳು ಒಂದು ವಿಶೇಷವನ್ನು ಅನುಭವಿಸಬೇಕು ಅಂತ ಎದ್ದು ನಿಂತಿವೆ ನಿಂತಿವೆ. ನಿನಗೆ ಈ ಆಶೆ ಈಡೇರಿಸಬೇಕಾದದ್ದು ಪತಿಯ ಕರ್ತವ್ಯ. ಇನ್ನು ಬೇರೆನಾದ್ರೂ ಉಂಟೆ? ಒಮ್ಮೆ ಕುಳಿತುಕೊಳ್ಳಿ. ನೀನು ಈ ನನ್ನನ್ನು ಕಂಡದ್ದು ಇದು ಮೊದಲೇ ಆಗಲ್ಲ, ವಯವ್ವರದ ಕಾಲದಲ್ಲಿ ಕಂಡವಳು. ಅಂದು ನೋಡಿದ ಬಗೆ ಬೇರೆ, ನೋಡಿದ ಬಗೆ ಬೇರೆ. ಅಂದು ಸಲುಗೆ ಇರಲಿಲ್ಲ, ಈಗ ಸಲುಗೆ ಉಂಟು. ಆದರೂ ನಿಮ್ಮಲ್ಲಿ ಗೌರವ ಉಂಟು, ಅಭಿಮಾನ ಉಂಟು. ಓ, ಹೀಗೆ ಕುಳಿತುಕೊಳ್ಳುವುದಕ್ಕೆ ಹೇಳಿದೆ. ಇಲ್ಲಿಯವರೆಗೆ ಪ್ರಕೃತಿಯನ್ನು ನಿಮ್ಮನ್ನು ಈ ಹೊತ್ತಿನಲ್ಲಿ ಗಮನಿಸಿದಾವಾಗ ಹೇಗೆ ವಿಶಾಲವಾಗಿ ಬೆಳೆದು ನಿಂತ ನಿಮ್ಮನ್ನು ಒಂದು ತನ್ನ ರೆಂಬೆ ಕೊಂಬೆಗಳನ್ನು ಒಂದು ಹಾಕಿ ಅಪ್ಪೆಯಾದವಳು ತನ್ನ ಸೆರೆಗಳನ್ನು ಬಳಸಿ ಮಕ್ಕಳ ನೆತ್ತಿಯನ್ನು ಸೂರ್ಯ ಬಿಡುವ ಸೋಗದ ಹಾಗೆ ಹೇಗೆ ರಕ್ಷಿಸುತ್ತಾಳೆ. ಅಂತೆಯೇ ಕಷ್ಟ ಎನ್ನುವಂತಹ ಪರಂಪರೆ ನಮ್ಮ ಮಂದಿಗಳನ್ನ ಬಾಧಿಸಬಾರದಿರುವ ಕಾರಣದಿಂದ ಅಂತರಂಗದಲ್ಲಿರುವ ಪ್ರೀತಿ ಎನ್ನುವ ಅನುಗ್ರಹದ ರೂಪದಲ್ಲಿ ನಮ್ಮ ಮಂದಿಗಳನ್ನ ಸಾಕಿ ಸದೈಕೊಂಡು ಬಂದವರು. ಹೀಗಿರುವಾಗ ನೀಲವಾಗಿ ಚಾಚಿರುವ ನಿಮ್ಮ ಜಗ್ಗೆಯಲ್ಲಿ ನನ್ನ ತಲೆಯನ್ನು ಇಟ್ಟು ಕೊಂಚ ಕಾಲ ವಿರಮಿಸಬೇಕು ಅಂತ ಮನಸ್ಸು ಬಯಸ್ತದೆ. ಅಪ್ಪಲ್ಲ, ನೀಯನ್ನ ವಾಮಾಂಗಿ ನೀ ಕೇಳಿದ್ದನ್ನು ಒಳ್ಳೆ ಅಂತ ಹೇಳುವುದು ನನ್ನ ಧರ್ಮವಲ್ಲ. ಅದರಲ್ಲಿಯೂ ಭಯಕ್ಕೆಯುಂಟಿದೆನಲ್ಲ ಅಂತ ಹೇಳಿದ್ದೆ. ಹಾಗಾದ ಕಾರಣ ನಿನ್ನ ಮನೋವಾಂಚೆಯನ್ನು ಈಡೇರಿಸುವುದಕ್ಕೆ ನನ್ನ ತೊಡೆ ಸದಾ ಸಿದ್ಧವಾಗಿತ್ತು. ನಾ ಪುರುಷ, ನೀ ಕಾಲದಿಂದ ಭರತ ಖಂಡ ಕೆಟ್ಟವರಿಂದ ತತ್ತರಿಸಿ ಹೋಗಿತ್ತು.
ವಾಲಿಯ ದೌಷ್ಟ್ಯ, ವಿರಾಧನ ಅಹಂಕಾರ, ತಾಟಕ್ಕೆ ಮುಖ್ಯರ ಅಟ್ಟಹಾಸ, ಪ್ರತಿಯೊಂದು ವಿಭಾಗದಿಂದಲೂ ಭರತ ಖಂಡದ ತುಂಟು ತುಂಟು ಭಾಗ ಅನ್ಯರ ವಶವಾಗಿ ಅನ್ಯರ ಹೆಸರಿಗೆ ಬಲಿಯಾಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೊಮ್ಮೆ ರಾಮ ಉದಿಸಿದಾಗ ಪ್ರತಿಯೊಬ್ಬರ ಅಂತರಂಗದ ಆಶಾಕಿರಣವೇ ಉದಿಸಿ ನಿಜಾರ್ಥದ ನರೇಂದ್ರನ ಆವಿರ್ಭಾವ ಎಂಬ ಭಾವವಿಟ್ಟಾಯಿತು. ಅದನ್ನು ಸತ್ಯವಾಗಿಸಿದ್ದೇನೆ. ನನ್ನ ನಂತರ ಯಾರು ಎನ್ನುವ ಪ್ರಶ್ನೆ ನಾಳಿನ ಪ್ರಪಂಚಕ್ಕೆ ಬರಕೂಡದಲ್ಲ. ಈ ಯೋಚನೆಯಲ್ಲಿದ್ದಾಗೆ ಒಬ್ಬ ರಾಮ ಇಲ್ಲ ಅಂತಾದರೆ ಜಾನಕಿ ದೇವಿ ಎನ್ನುವ ಪೂಜಾತೆಯ ಗರ್ಭದಲ್ಲಿ ಅದೋ ಅದೋ ಯಮನ ಶಿಶುಗಳಂತೆ ಗೋಚರವಾಗುತ್ತಾ ಇದೆ ನನಗೆ. ಉದಿಸಿದ್ದಾರೆ ಮಕ್ಕಳು, ಆದ್ದರಿಂದಲೇ ಆ ಪಿಂಡಗಳು ಭವಿಷ್ಯದಲ್ಲಿ ಭರತ ಖಂಡವನ್ನು ಸುದೃಢವಾಗಿ ನಡೆಸುವ ಸ್ಥಿತಿ ನಿರ್ಮಾಣವಾಗಬೇಕು ಅಂತಿದ್ರೆ ಅಂತ ಸಾಮರ್ಥ್ಯವನ್ನು ಒದಗಿಸಬೇಕು. ನನ್ನನ್ನು ಈ ಪ್ರಪಂಚಕ್ಕೆ ನಿಯೋಜಿಸಿದವರು ವಸಿಷ್ಠ ವಿಶ್ವಾಮಿತ್ರರು. ಆದ್ದರಿಂದಲೇ ವಿಶ್ವಾಮಿತ್ರರಿಗೆ ವೃಷಾಶ್ವರಿಂದ ದತ್ತವಾದ ರಾಮರೂಪಿ ಅಸ್ತ್ರಗಳು ವಿಜೃಂಭಕ ಶರಗಳು ಅದನ್ನು ಪ್ರಯೋಗಿಸುವ ಮಂತ್ರವನ್ನು ಈ ಗರ್ಭಕ್ಕೆ ಕಿವಿ ಮುಖಾಂತರ ಬೋಧಿಸುತ್ತೇನೆ. ನಿದ್ರೆಯಲ್ಲಿದ್ದಾಳೆ